ಅದೇ ಬರವಣಿಗೆ ಅಂತ ಬಂದು ಅಂತ ಕೇಳೋರೆ ಐಸರ್ ದುಡ್ಡು ಕೇಳಿದ್ರೆ ಮಂಡ್ಯದ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಲಂಚ ತೆಗೆದುಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಸಾರ್ವಜನಿಕರಿಂದ ಲಂಚ ತೆಗೆದುಕೊಳ್ಳಲಾಗುತ್ತಿದೆ ಎಂದು ರೈತಪರ ಸಂಘಟನೆಗಳು ಸಬ್ ರಿಜಿಸ್ಟರ್ ಆಫೀಸ್ ಮುಂದೆ ಪ್ರತಿಭಟನೆ ನಡೆಸಿದ್ರು. ಸಬ್ ರಿಜಿಸ್ಟರ್ ಆಫೀಸರ್ ರುಕ್ಮಿಣಿ ಅವರು ಲಂಚ ಪಡೆದಿದ್ದಾರೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿ ಸಬ್ ರಿಜಿಸ್ಟರ್ ಆಫೀಸ್ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ್ರು. ಪ್ರತಿ ಕಂಪ್ಯೂಟರ್ ಕೆಲಸಕ್ಕೆ ಇಂತಿಷ್ಟು ಕೊಡಬೇಕು ಎಂದು ರೈತರು ಆರೋಪ ಮಾಡಿದ್ರು. ಸ್ಟಾಂಪ್ ಎಂಟ್ರಿಗಳು ಆಫೀಸರ್ ಕೊಡ್ಬೇಕು ಅಂತ 5-5 ಸಾವಿರ ರೂಪಾಯಿ ಇಸ್ಕೊತಾರೆ. ತಮಿಳಿಯನ್ಸ್ ಒಬ್ಬ ಮುರುಗನ್ ಅಂತ ಎಂಟಿ ಅಡಸೇನ ಅದೇ ತಮಿಳಿಯನ್ಸ್ ಸಾಬಿ ಅಂಜಲಿ ಅವನಿಸ್ರು ಅವರ ಗಂಡಸರು ಮುರುಗ ಅವರು ಜಮಿ ತಗೊಂಡಿರೋ ಬಿಡ್ತು ಜಮಿ ತಗೋಬೇಕ್ರೆ ಅವ್ರೇನೋ ಪಾರ್ಟಿ ಏನಂತ ಜಮಿ ಕೊಡಿದ್ರೆ ಅವರು 5-3 ವರ್ಷ ದುಡ್ಕೊಂಡ್ಬಿಟ್ಟಿರು ಕೊಡಿದ್ರೆ ಜಮಿ ಕೊಡಿದ್ರೆ ಅವರು ಮಾರ್ಕೊಳ್ಳಿದ್ರು ಅವ್ರ ಕೆಟ್ಟ ತಗೊಂಡಿರು ಕೆಟ್ಟ ಇನ್ನು ಸಬ್ ರಿಜಿಸ್ಟರ್ ಆಫೀಸರ್ ರುಕ್ಮಿಣಿಗೂ ಮತ್ತು ರೈತರಿಗೂ ಕೊಂಚ ಮಾತಿನ ಚಕಮಕಿ ನಡೆಯಿತು. ಮೇಡಮ್ ಹೊಟ್ಟೆ ಇದೆ ನಾನು ಇದ್ರೆ 8 ದಿನ ಮಾಡ್ಬಿಟ್ಟಿದ್ರೆ ನೀವು ಆಗುದಿಲ್ಲ ಅಂದ್ರಿ ಆಗುದು ಎಡಪ್ಸ್ಕೋದ್ರೆ ನಾವು ಎಡಪ್ಸಿನ ಮಾಡ್ಬೋದು ಅಂದ್ರು 8 ಗಂಟೆ ಮಾಡ್ಬೋದು ನೀವು ಆಗುದಂದ್ರೆ ಹೊಟ್ಟೆ ನಾವು ಅದೇ ಬರವಣಿಗೆ ಅಂತ ಬಂದು ಅಂತ ಕೇಳೋರೆ 5 ಸಾವಿರ ರೂಪಾಯಿ ದುಡ್ಡು ಕೇಳಿದ್ರೆ ಈಗ ಇವ್ರು ಬಂದಿದ್ರು ನಿಮ್ ಹತ್ರ ಭೇಟಿ ಮಾಡಿದ್ರು ಕೇಳಿದ್ರು ಆಗದಿಲ್ಲ ಅಂತ ಹೇಳಿದ್ರಿ ಸಂಬಂಧಪಟ್ಟ ಮೇಲಧಿಕಾರಿ ಹೋದ್ರು ಅಲ್ಲೂ ಓಕೆ ತಕ ಬಂದ್ರೆ ವೆಂಡರ್ ಬಂದು ನೀವ್ ಅದನ್ನ ಮಾಡಿದ್ರೆ